ಕರ್ನಾಟಕ ಜನತೆಯ ಪರವಾಗಿ ಕರ್ನಾಟಕದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಎಲ್ಲ ಸಮುದಾಯ ಪರವಾಗಿ ನಾವು ನಾಗಮೋಹನ್ ದಾಸ್ ಸಮಿತಿಯನ್ನು ರಚನೆ ಮಾಡಿದ್ದೋ ಅದರ ರೆಕಮೆಂಡೇಷನ್ ಬಂತು ನಾವೆಲ್ಲ ಒಮ್ಮತದಿಂದ ಇದನ್ನು ಕಾನೂನು ಜಾರಿ ಆಗಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಒದಗಿಸಿಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ನಾವು ಮಾಡ್ಕೊಂಡು ಬಂದೋ ನಮ್ಮ ಒತ್ತಾಯಕ್ಕೆ ಸರ್ಕಾರ ಮಣಿದು ಒಂದು ಗವರ್ನರ್ ಅಂತ ಒಂದು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡಿ ಗವರ್ನರ್ ಗೆ ಆರ್ಡಿನೆನ್ಸ್ ಗೆ ಕಳಿಸ್ಕೊಟ್ರು ಅದಾದ ಮೇಲೆ ಅಸೆಂಬ್ಲಿ ತೆಗೆದುಕೊಂಡು ಬಂದ್ರು ಅಸೆಂಬ್ಲಿಯಲ್ಲೂ ಕೂಡ ನಾವೆಲ್ಲ ಒಮ್ಮತದಿಂದ ನಾವು ತೀರ್ಮಾನ ಮಾಡಿ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ ಅಲ್ಲಿ ಪಾಸ್ ಮಾಡಿ ಕಳಿಸ್ತೋ ಅದು ಕೇಂದ್ರ ಸರ್ಕಾರಕ್ಕೆ ಅವರು ಕಳಿಸಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ ಕಳೆದ 5 ತಿಂಗಳ 4-5 ತಿಂಗಳಿಂದ ಅವರು ಕಳಿಸಲಿಲ್ಲ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ನಾವು ಪಾರ್ಲಿಮೆಂಟ್ ಅಲ್ಲ ಚೆಕ್ ಮಾಡ್ದೋ ಪಾರ್ಲಿಮೆಂಟ್ ಅಲ್ಲಿ ಪ್ರಶ್ನೆ ಕೇಳ್ದೋ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಮಂತ್ರಿಗಳೇ ನಮಗೆ ಈ ತರ ಯಾವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಬಹಳ ದೊಡ್ಡ ಸಹಾಯ ಮಾಡಿದೀವಿ ಅಂತ ಹೇಳಿ ನಮ್ಮ ಒತ್ತಡದ ಮೇಲೆ ಏನು ಒಂದು ಕಾನೂನು ತೆಗೆದುಕೊಂಡು ಬಂದ್ರು ಅದನ್ನ ಆಚರಣೆ ಕೂಡ ಈ ಸರ್ಕಾರ ಮಾಡ್ತು ನಾವು ದೊಡ್ಡ ಸಹಾಯ ಮಾಡಿದೀವಿ ಅಂತ ಹೇಳಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಸಮಾಜಕ್ಕೆ ಅಂತ ಹೇಳಿ ನಮ್ಮ ಹೋರಾಟ ನಮಗೂ ಸಮಾಧಾನ ಏನೋ ಆಗ್ತಾ ಇದೆ ಅಂತ ನಾವು ತಿಳ್ಕೊಂಡಿದ್ದೆವು ಅಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಯಾವ ತರದ ಪ್ರಪೋಸಲ್ ಇಲ್ಲ ಅವರು ನಮಗೆ ಕೇಂದ್ರ ಸರ್ಕಾರ ನಮ್ಮ ಸಂಸತ್ ಲೋಕಸಭೆಯಲ್ಲಿ ನಮ್ಮ ಮುಂದೆ ಪ್ರಸ್ತಾವನೆ ಇಲ್ಲ ಅಂತ ತಿಳಿಸಿದ್ರು ಇದಾದ ಮೇಲೆ ನಾವು ಮತ್ತೆ ಚಳವಳಿ ಹೋರಾಟಕ್ಕೆ ನಾವೆಲ್ಲ ಸಜ್ಜಾದೋ ನಾವು ಇವತ್ತು ಗವರ್ನರ್ ಅನ್ನ ಭೇಟಿ ಮಾಡಿ ಈ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಏನು ಪ್ರಸ್ತಾವನೆ ಕಳಿಸಿಲ್ಲ ಅಂತ ಹೇಳಿ ನಾವು ಹೋರಾಟವನ್ನ ಮಾಡಲಿಕ್ಕೆ ಸಜ್ಜಾಗಿ ಇವತ್ತು ರಾಜಭವನಕ್ಕೆ ಹೋಗಿ ಮುತ್ತಿಗೆ ಹಾಕಬೇಕು ಇಲ್ಲಿ ಅಂತ ಹೇಳಿ ನಾವು ಪ್ರಯತ್ನವನ್ನ ಮಾಡಿದೋ ಈ ಹಿನ್ನೆಲೆಯಲ್ಲಿ ಸರ್ಕಾರ ನಮ್ಮನ್ನ ಪ್ರೊಟೆಸ್ಟ್ ಮಾಡಕ್ಕೂ ಬಿಡದೆ ನಮ್ಮನ್ನ ಬಂಧಿಸಿ ಈಗ ರಾಜಭವನದಲ್ಲಿ ನಮಗೆ ಒಂದು 15 ಜನ ನಾಯಕರುಗಳಿಗೆ ನಮಗೆ ಮೀಟ್ ಮಾಡಲಿಕ್ಕೆ ನಮ್ಮ ಅವಕಾಶ ರಾಜಭವನ ಅವರು ಕೊಟ್ಟಿದ್ರು ನಾವು ಹೋಗಿ ರಾಜಭವನ ಭೇಟಿ ಮಾಡಿ ನಾವು ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ನಮ್ಮ ಉದ್ದೇಶ ಈ ಸರ್ಕಾರ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಂಪೂರ್ಣವಾಗಿ ಮೋಸ ಮಾಡ್ತಾ ಇದೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲ ವಿಚಾರದಲ್ಲೂ ಗ್ರಾಂಟ್ಗಳ ವಿಚಾರ ಇರ್ಬೋದು ರಕ್ಷಣೆ ಮಾಡೋ ವಿಚಾರದಲ್ಲಿ ಕಾನೂನು ವಿಚಾರದಲ್ಲಿ ಎಲ್ಲ ಕೂಡ ಮೋಸ ಮಾಡ್ತಾ ಇದೆ ಸುಳ್ಳು ಹೇಳ್ತಾ ಇದೆ ಈ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ನೀವು ಇದನ್ನ ಆರ್ಟಿಕಲ್ 356 ಪ್ರಕಾರ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನು ನಾವು ಮಾಡಿದ್ದೇವೆ ಒಂದು ನಿಮಿಷ ಇರಿ ಸ್ವಲ್ಪ ಈಗ ನಿನ್ನೆ ರಾತ್ರಿ ನಾವು ಹೋರಾಟ ಕೊರ್ಟ್ ಮೇಲೆ ರಾತ್ರಿ ಚೀಫ್ ಸೆಕ್ರೆಟರಿ ಕೇಳಿ ಒಂದು ಕಾಗದ ಬರೆಸಿದೀವಿ ಅಂತೇಳಿ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ ಏನೋ ಒಂದು ರಿಲೀಸ್ ಮಾಡಿದ್ದಾರೆ ಚುನಾವಣೆ ಹತ್ರ ಬಂತು ಅಂತ ನಿಮಗೆ ಚುನಾವಣೆಕ್ಕಿನ್ನ ಜನರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಆ ಬಡ ಜನತೆ ಅನ್ಯಾಯಕ್ಕೆ ಶೋಷಿತಕ್ಕೆ ಒಳಗಾದಂಥ ಜನರ ಬಗ್ಗೆ ಏನಾದರೂ ನಿಮಗೇನಾದ್ರು ಕಾಳಜಿ ಇದ್ದಿದ್ರೆ ನೀವು ಕೂಡಲೇ ಗವರ್ನರ್ ಅವರು ಸೈನ್ ಮಾಡಿದ ತಕ್ಷಣವೇ ನೀವು ಕಳಿಸಿಸಿ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ 26 ಜನ ಎಂಪಿಗಳಿದ್ರಿ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲೂ ಪಾಸ್ ಮಾಡಿಸಿ ನೀವು 9 ಶೆಡ್ಯೂಲ್ ಸೇರಿಸ್ಬೇಕು ಬೇರೆ ಇನ್ನೇನು ಕಾನೂನು ರಕ್ಷಣೆ ಮಾಡಬೇಕು ಅದೆಲ್ಲ ನೀವು ಮಾಡ್ಬೋದಾಗಿತ್ತು ಯಾವುದು ಕೂಡ ಮಾಡಲಿಲ್ಲ ಮಾಡದೆ ನಮ್ಮ ಒತ್ತಡದ ಮೇಲೆ ಇವತ್ತು ಕಳಿಸ್ತಾ ಇದ್ದೀರಿ ಅಲ್ಲೂ ಕೂಡ ನಿಮ್ಮ ಕೈಲಿ ಮಾಡೋದಿಲ್ಲ ನಿಮಗೆ 15 ದಿನ ಇರ್ತಿರೋ 20 ದಿನ ಇರ್ತಿರೋ 10 ದಿನ ಇರ್ತಿರೋ ಒಂದು ವಾರ ಇರ್ತಿರೋ ಅಷ್ಟು ದಿನನೂ ಈ ಸರ್ಕಾರ ಇರೋದು ಸರಿ ಇಲ್ಲ ಅಂತೇಳಿ ಗವರ್ನರ್ಗೆ ವಜಾ ಮಾಡಿ ಅಂತ ನಾವು ಕೇಳಿದ್ದೇವೆ ಅವರು ಇದನ್ನು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗವರ್ನರ್ ಕೂಡ ಹಿಂದೆ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟರ್ ಆಗಿ ಅವರಿಗೆಲ್ಲ ಕೂಡ ಪರಿಣತಿ ಇದ್ದಾರೆ ಬಹುಶಃ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಅಲ್ಲ ರೀ 5-4 ತಿಂಗಳಾಯ್ತಲ್ಲ ಪಾಸ್ ಗವರ್ನರ್ ಸೈನ್ ಹಾಕಿ ಆವತ್ತಿಂದ ಯಾಕೆ ಕಳಿಸಲಿಲ್ಲ ಇವರು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಇಡೀ ರಾಜ್ಯದಲ್ಲಿ ರೊಚ್ಚಿಗೇಳ್ತಾ ಇದ್ದಾರೆ ಈ ಸರ್ಕಾರನ ಕಿತ್ತು ಒಗಿಬೇಕು ಅಂತ ಹೊರಟಿದ್ದಾರೆ ಬಹಳ ಜನ ಆ ಪಕ್ಷ ಬಿಟ್ಟು ಬಿಜೆಪಿ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಎಲ್ಲ ದಲಿತ ಸಂಘಟನೆಗಳೆಲ್ಲ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ ಎದುರುಕೊಂಡೇ ನಿನ್ನೆ ರಾತ್ರಿ ಅವ್ರು ಕಳಿಸಿದ್ದಾರೆ ಇದಕ್ಕಿನ್ನ ಇನ್ನೇನು ಬೇಕ್ರಿ
ನನಗೆ ಗೊತ್ತಿಲ್ಲ ಅದೇನ್ ಮಾಡ್ತಾರೋ ಈಚೆಗೆ ಬರಲಿ ಇನ್ನ ಮಗು ಊಟಕ್ಕಿಂತ ಮುಂಚಿತವಾಗಿ ಕುಲಾಯಿ ವರ್ಷದ ಬೇಡ ಅವ್ರು ಏನ್ ಮಾಡ್ತಾರೋ ಈ ಹಿಂದೆ ನಮ್ಮ ಸ್ವಾಮಿಗಳು ಹೇಳಿದ್ರಲ್ಲ ಹಿಂದೆ ರಿಸರ್ವೇಷನ್ ಮಾಡಿದಾಗ ಇದನ್ನ ತಲೆ ಮೇಲೆ ತುಪ್ಪ ಮಾಡಿಬಿಟ್ಟವ್ರೆ ಈ ಮೂಗಲ್ಲಿಗೆ ವಾಸ್ತಿನ ಕೇಳ್ತಾ ಇಲ್ಲ ಬಾಯಿಗೂ ತಿನ್ನಕ್ ಆಯ್ತಲ್ಲ ಅಂತ ಹಂಗೆ ಈ ಬಿಜೆಪಿ ಸರ್ಕಾರದವರು ಯಾರಿಗೂ ಕೂಡ ನ್ಯಾಯ ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ಪ್ರತಿಭಟನೆಗಳು ಇಷ್ಟು ಮಠಗಳು ಇಷ್ಟು ಸಮಾಜಗಳು ಇಷ್ಟು ಸಂಘ ಸಂಸ್ಥೆಗಳು ಬೀದಿಗಿಳಿದು ಹೋರಾಟ ಮಾಡಿದ್ದು ಇದು ಮೊದಲನೇ ಬಾರಿ ಎಲ್ಲರೂ ಸೇರಿ ಈ ಸರ್ಕಾರನ ಕಿತ್ತು ಹೋಗಿದ್ದಾರೆ ನೀವು ಇದಕ್ಕೆ ಸಹಕಾರ ಕೊಡಬೇಕು ಸರ್ ಸರ್ ಪಟ್ಟಿ ಇವತ್ತು ಅನೌನ್ಸ್ ಆಗುತ್ತೆ ಇನ್ನು ಲೇಟ್ ಆಗುತ್ತೆ ಸರ್ ಫ್ರೀಡಂ ಆಪಲ್ ಕಲ್ತು ಮೀನ್ ಸಾಕಣೆ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮೀನುಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।